ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗಿದೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿ ಮನೆಯಲ್ಲಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ. ನನಗೆ ಎಲ್ಲೇ ಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಮತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂತ ಕೆಲಸ ಮಾಡಿದ್ದೀನಿ. ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ, ದಿನಾಂಕ ಅವರು ಪ್ರಚುರಪಡಿಸಿಲ್ಲ, ಅಧಿಕೃತವಾಗಿ ನಮ್ಗೆ ಹೇಳಿಲ್ಲ 14 ಅಥವಾ ಇನ್ನೊಂದು ದಿನಾಂಕ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಮತ್ತೆ 3-4 ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾವು ಕೂಡ ಅದನ್ನ ಎದುರ್ಕೊಂಡಿದ್ದೀವಿ. ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗಿದೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿ ಮನೆಯಲ್ಲಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ. ನನಗೆ ಎಲ್ಲೇ ಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಮತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡಿದ್ದೀನಿ. ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ, ದಿನಾಂಕ ಅವರು ಪ್ರಚುರಪಡಿಸಿಲ್ಲ, ಅಧಿಕೃತವಾಗಿ ನಮ್ಗೆ ಹೇಳಿಲ್ಲ 14 ಅಥವಾ ಇನ್ನೊಂದು ದಿನಾಂಕ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ 3-4 ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾವು ಕೂಡ ಅದನ್ನು ಎದುರ್ಕೊಂಡಿದ್ದೀವಿ. ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗಿದೆ. ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿ ಮನೆಯಲ್ಲಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ. ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ. ನನಗೆ ಎಲ್ಲೇ ಬೇಕು ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಹಾಗಾಗಿ ಮತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡಿದ್ದೀನಿ. ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ, ದಿನಾಂಕ ಅವರು ಪ್ರಚುರಪಡಿಸಿಲ್ಲ, ಅಧಿಕೃತವಾಗಿ ನಮ್ಗೆ ಹೇಳಿಲ್ಲ 14 ಅಥವಾ ಇನ್ನೊಂದು ದಿನಾಂಕ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ 3-4 ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ನಾವು ಕೂಡ ಅದನ್ನ ಎದುರ್ಕೊಂಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.